ಹಾಯ್, ನನ್ನ ಹೆಸರು ಶರತ್ ಕುಮಾರ್ ಅಂತ. ಶ್ರೀಹರಿ ಕಥಾನಕ ಅದರ ನಿರ್ದೇಶಕ. ಶ್ರೀಹರಿ ಕಥಾನಕ ಅನ್ನುವಂಥ ಒಂದು ಟ್ರೇಲರ್ ಕಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಶ್ರೀಹರಿ ಕಥಾನಕ ಅನ್ನೋದು ಶ್ರೀಹರಿ ಅನ್ನುವವನ ಕತೆ. ಒಂದಷ್ಟು ಜನ ಶ್ರೀಹರಿ ಕಥಾನಕ ಅದನ್ನು ಶ್ರೀಹರಿ ಕಥಾನಾಯಕ ಅಂತ ಅರ್ಥ ಮಾಡ್ಕೊಂಡಿದ್ದರು. ಸೊ ಹಾಗೆ ಅದು ಕಥಾನಾಯಕ ಅಲ್ಲ, ಕಥಾನಕ, ಕಥೆಯ ಸಮಾನಾರ್ಥಕ ಪದ. ಕೆಲವೊಂದು ಟೈಟಲ್ಗಳನ್ನು ನಾವು ಇಟ್ಟಾಗ ಕನ್ನಡ ಕ್ಲಾಸ್ಗಳನ್ನು ಕೂಡ ಮಾಡಬೇಕಾಗತ್ತೆ. ಇದು 2014 ನಾನು ಬರೆದಿಟ್ಟಂತಹ ಕತೆ. ಇದನ್ನು ಶಾರ್ಟ್ ಮೂವಿ ಮಾಡಬೇಕಂತ ಅಂದ್ಕೊಂಡಿದ್ದೆ. 2018 ನನ್ನ ಕೊನೆಯ ಚಿತ್ರ ಒಂದು ಕನ್ನಡ ಮೂವಿ ಪ್ರಿಪ್ರೊಡಕ್ಷನ್ ವರ್ಕ್ ಮಾಡ್ತಾ ಇರುವಾಗ ಅನಿವಾರ್ಯ ಕಾರಣದಿಂದ ಊರಿಗೆ ಬರಬೇಕಾಯಿತು. ಊರಿಗೆ ಬಂದಾಗ ಅಲ್ಲಿ ನಮ್ಮ ಫಿಲ್ಮ್ ಟೀಮಿಂದ ಕಾಲ್ ಬರುತ್ತೆ, ನೀವು ಊರಲ್ಲಿದ್ದೀರಾ, ನೀವು ಅಲ್ಲೇ ಉಳ್ಕೊಳ್ಳಿ, ವಾಪಸ್ ಬರೋದು ಬೇಡ, ಕಾರಣಗಳಿಂದ ಅವರ ಕೆಲಸಗಳು ಮುಂದೂಡಲ್ಪಟ್ಟಿದೆ ಅಂತ. ಆಮೇಲೆ ನಾನು ಅಂದ್ಕೊಂಡೆ, ಅಯ್ಯೋ ಒಂದು ಕೆಲಸ ಇತ್ತಲ್ಲ, ಇನ್ನೇನು ಮಾಡೋದು ಅಂತ ಅಂದ್ಕೊಂಡಾಗ ತಟ್ಟನೆ ಒಂದು ಥಾಟ್ ಬಂತು. ಇಷ್ಟು ವರ್ಷ ಕೆಲಸ ಮಾಡಿದ್ದೀವಿ ಇಂಡಸ್ಟ್ರಿಯಲ್ಲಿ, ಒಂದು 7 ನಾನು ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಇನ್ನು ಮುಂದೆ ನಮ್ಮನ್ನು ನಾವು ಕಂಡುಕೊಳ್ಬೇಕು ಇಲ್ಲಿ. ಈ ಇಂಡಸ್ಟ್ರಿ ಹೇಗಂದರೆ ರೆಡ್ ಕಾರ್ಪೆಟ್ ಹಾಕಿ ಕರೆಯಲ್ಲ. ಸೊ ನಾವೇ ನಮ್ಮನ್ನು ಪುಷ್ ಮಾಡ್ಕೊಂಡು ಹೋಗಬೇಕು. ಸೊ ಚಿಂತನೆ ಮಾಡಿದಾಗ ನಮ್ಮ ಕೆಪಾಸಿಟಿ, ನನ್ನ ಕೆಪಾಸಿಟಿ ನಾನು ಅರ್ಥ ಮಾಡ್ಕೊಳ್ಬೇಕು. ಡೈರೆಕ್ಷನ್ ಡೈರೆಕ್ಟರ್ ಆಗಬೇಕಂತಿದ್ದೀನಿ, ನನ್ನ ಕೆಪಾಸಿಟಿ ಏನು, ನನಗೆ ಡೈರೆಕ್ಷನ್ ಮಾಡೋಕೆ ಬರುತ್ತಾ, ನಾನು ತಿಳ್ಕೊಂಡಿರೋದು ಕಲ್ತ್ಕೊಂಡಿರೋದು ನನಗೆ ಕಲಿಸಿರೋ ಗುರುಗಳ ಆ ಕೆಲಸವನ್ನು ನನಗೆ ಮಾಡೋಕೆ ಬರುತ್ತಾ, ನನ್ನ ಕಥೆಯನ್ನು ಜನರಿಗೆ ಕನ್ವೆ ಮಾಡೋಕೆ ಬರುತ್ತಾ ಅಂತ ನಾನು ಅರ್ಥ ಮಾಡ್ಕೋಬೇಕಿತ್ತು. ಅದಕ್ಕೋಸ್ಕರ ಒಂದು ಶಾರ್ಟ್ ಮೂವಿಯನ್ನು ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಶಾರ್ಟ್ ಮೂವಿ ಮಾಡೋಣ ಅಂತ ಬಂದಾಗ ಅದಕ್ಕೆಲ್ಲ ಬೇಕಾಗುವುದು ವಿಟಮಿನ್ ಎಂ. ಸೊ ಹಣಕಾಸು, ಹಣ ಅನ್ನೋದು ತುಂಬ ಮುಖ್ಯ. ಬಜೆಟ್ ಬೇಕಾಗಿತ್ತು. ಬಜೆಟಿಗೆ ಏನು ಮಾಡೋಣ? ಸೊ ನನ್ನ ಫ್ರೆಂಡ್ ಸರ್ಕಲಲ್ಲೇ ನಾನು ಸ್ಪಾನ್ಸರ್ಸ್ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದೆ, ಸ್ಪಾನ್ಸರ್ಶಿಪ್. ಸೊ ನನ್ನ ಸ್ನೇಹಿತರು ಮತ್ತು ನನ್ನ ಪರಿಚಯದವರು ನನ್ನ ಒಂದು ಪ್ರಯತ್ನಕ್ಕೆ ಬೆಂಬಲವಾಗಿ ನಿಂತರು, ಒಂದಷ್ಟು ಹಣ ಒಟ್ಟುಗೂಡ್ತು. ಈ ಹಂತದಲ್ಲಿ ನನ್ನ ಸ್ನೇಹಿತರು ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಸ್ಪಾನ್ಸರ್ಶಿಪ್ ಕಲೆಕ್ಷನ್ಗೆ. ಅದರಲ್ಲಿ ಸ್ಪೆಷಲ್ ಮೆನ್ಷನ್ನು ಗಣೇಶ್ ಕಾಮತ್ ಅಂತ, ಅಪ್ಪೆ ಟೀಚರ್ ಹಾಗೂ ಕನ್ನಡದ ಮಾಲ್ಗುಡಿ ಡೇಸ್ ಅನ್ನೋ ಚಿತ್ರದ ನಿರ್ಮಾಪಕರು. ಸೊ ಅವ್ರಿಗೆ ಈ ಥರ ಒಂದು ನಾನು ಇದು ಮಾಡ್ತೀನಿ, ಸಬ್ಜೆಕ್ಟ್ ಮಾಡ್ತಿದ್ದೀನಿ ಅಂದಾಗ ಬೆನ್ನು ತಟ್ತಾರವರು ಸರಿಯಾಗಿ, ಸರಿ ನೀನೇನು ಮಾಡ್ತಿದ್ದೀಯಾ ಮಾಡು, ಯಾವಾಗ ಶೂಟ್ ಸ್ಟಾರ್ಟ್ ಆಗುತ್ತೆ ನನಗೆ ತಿಳಿಸು ಅಂತ ಹೇಳ್ತಾರೆ. ಸೊ ನಾನು ಎಲ್ಲ ರಿಹರ್ಸಲ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಪ್ರಿಪ್ರೊಡಕ್ಷನ್ ಆದ ಎಲ್ಲ ಕೆಲಸಗಳಾಗಿ ನೀನು ಶೂಟಿಂಗ್ ಸ್ಟಾರ್ಟ್ ಆಗಬೇಕು ಅನ್ನುವಾಗ ಅವರಿಗೆ ಶೂಟಿಂಗ್ ಡೇ ಹಾಫ್ ಡೇ ಶೂಟ್ ಆಗಿದೆ, ನನಗೆ ನೆನಪಾಗಿ ನಾನು ಅವ್ರಿಗೆ ಕಾಲ್ ಮಾಡಿ ಸರ್ ಈ ಥರ ಅಂದಿದ್ದೀನಿ, ಶುವರ್ ಅಂತ ಹೇಳಿ ಒಂದು 5 ಅವರು ನನಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇದಕ್ಕೆ ನಾನು ಯಾವಾಗಲೂ ಅವರಿಗೆ ಆಭಾರಿ ಆಗಿರ್ತೇನೆ. ಇದರಿಂದ ಮುಂದೆ ನಮಗೇನು ಉಪಯೋಗ ಆಗುತ್ತೆ ಅನ್ನೋದನ್ನು ಚಿಂತನೆ ಮಾಡಿದೆ. ಆಗ ನನಗೆ ತಲೆಗೆ ಬಂತು, ಶಾರ್ಟ್ ಮೂವಿ ಮಾಡುವ ಬದಲು ಇದನ್ನು ಪ್ರೊಮೋ ಕಟ್ ಮಾಡ್ಕೊಳ್ಳೋಣ, ಪ್ರೊಡ್ಯೂಸರ್ ಕಟ್ ಮಾಡ್ಕೊಳ್ಳೋಣ, ಪ್ರೊಡ್ಯೂಸರ್ಗೆ ನಾವು ತೋರಿಸೋಣ ಇದನ್ನು. ಈಗ ಹೆಂಗಂದರೆ, ಮೊದಲೆಲ್ಲ ನಾವು ಏನಾದರೂ ಸ್ಕ್ರಿಪ್ಟು ಡಾಕ್ಯುಮೆಂಟ್ ಅಥವಾ ನಮ್ಮ ಪೋರ್ಟ್ಫೋಲಿಯೋ ಇಟ್ಕೊಂಡು ಪ್ರೊಡ್ಯೂಸರ್ ಹತ್ರ ಹೋಗಿ ಸರ್ ಈ ಥರ ಕತೆ ಅಂತ ಅಂದರೆ ಅವರು ಹಣ ಹಾಕೋರು. ಈಗ ಪರಿಸ್ಥಿತಿ ಹಾಗಿಲ್ಲ. ಡೈರೆಕ್ಷನ್ ಮಾಡೋವನಿಗೆ ಡೈರೆಕ್ಷನ್ ಮಾಡೋವಂಥ ಕೆಪಾಸಿಟಿ ಇದೆ ಅಂತದ ಅವ್ರು ತಿಳ್ಕೊಳ್ತಾರೆ. ಫಿಲ್ಮ್ ಡೈರೆಕ್ಷನ್ ಅಂದರೆ ಖಾಲಿ ಅದನ್ನು ಶೂಟ್ ಮಾಡೋದು ಮಾತ್ರ ಅಲ್ಲ, ಅದನ್ನು ಥಿಯೇಟ್ರಿಗೆ ತಂದು ನಿಲ್ಲಿಸಬೇಕು. ಇಂಥದ್ದು ವಿಷಯಗಳಿರೋದ್ರಿಂದ ನಾನು ಇದನ್ನು ಪ್ರೋಮೋ ಕಟ್ ಮಾಡೋಣ, ಪ್ರೊಡ್ಯೂಸರ್ ಪಿಚ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ, ಇನ್ನು ಇದಕ್ಕೆ ನಾಯಕ ನಟರು ಬೇಕು ಇಂಥ ಸಬ್ಜೆಕ್ಟಿಗೆ, ಏನು ಮಾಡೋಣ ಅಂತ ಅಂದಾಗ ನನಗೆ ಫಸ್ಟು ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದೆ ಬೆಂಗಳೂರಿಂದ. ಸೊ ಅವರು ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದರಿಂದ ಇನ್ನು ಯಾರನ್ನ ಹಾಕೋಣ ಅಂತ ಅಂದಾಗ ನನಗೆ ನೆನಪಾಗಿದ್ದೆ ಒಬ್ಬನೇ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯನ್ನು ನಾನು ಕೆ ಸುರೇಶ್ ಶೆಟ್ಟಿ ಅವರ ಆಫೀಸಲ್ಲಿ ಮೀಟ್ ಆಗಿದ್ದೆ. ಸೊ ಅವರ ಆಫೀಸಲ್ಲಿರುವಾಗ ನನಗೆ ಒಬ್ಬ ವ್ಯಕ್ತಿ ಸ್ನಾನ ಮಾಡ್ಕೊಂಡು ಹೊರಗೆ ಬರ್ತಾರೆ, ಹೊರಗೆ ಬಂದು ಕಸ ಗುಡಿಸ್ತಾ ಇದ್ದಾರೆ. ಕಸ ಗುಡಿಸ್ತಾ ಇದ್ದಾರೆ, ನಾನು ಇವರು ಯಾರಪ್ಪ ನೋಡೋಣ ಹಿಂದ್ಗಡೆಯಿಂದ ಕಾಣ್ತಿದ್ದೆ. ಆಮೇಲೆ ತಿರುಗಿ ನೋಡಿದಾಗ ಈ ವ್ಯಕ್ತಿಯ ತುಟಿ ಕೆಂಪು 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 ಬಣ್ಣ ಒಳ್ಳೆ ಗುಲಾಬಿ ಥರ ಹೊಳಿತಾ ಇದೆ. ನಾನು ಇದು ಯಾರಪ್ಪ, ಇದು ಕಸ ಗುಡಿಸ್ತಿದ್ದಾರೆ ಇಂಥ ಒಬ್ಬ ವ್ಯಕ್ತಿ, ಒಳ್ಳೆ ಬಿಳಿ ಬಿಳಿಯಾಗಿದ್ದಾರೆ, ಕೂದಲೆಲ್ಲ ಒಳ್ಳೆ ಶೈನಿ, ಇದು ಯಾರು, ಇದು ಹೀರೋ ಮೆಟೀರಿಯಲ್, ಇದು ಇಲ್ಲಿ ಕಸ ಗುಡಿಸ್ತಾ ಇದೆ ಅಂತ ಅಂದ್ಕೊಂಡು ಆಮೇಲೆ ನಾನು ಅವ್ರನ್ನ ಅಪ್ರೋಚ್ ಆದೆ, ಒಂದು ಬಾಂಡಿಂಗ್ ಬೆಳೀತು. ಅದರ ನಂತರ ನಾನು ಈ ಥರ ಸ್ಟೋರಿ ಪ್ರೋಮೋ ಮಾಡಬೇಕಂತ ಅಂದಾಗ ಇವರು ನೆನಪಾಗ್ತಾರೆ. ಇವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ, ಸರ್ ಈ ಥರ ಒಂದು ಸ್ಕ್ರಿಪ್ಟ್ ಇದೆ, ನಾನು ನಿಮ್ಗೊಂದು ನರೇಷನ್ ಕೊಡ್ತೀನಿ, ನೀವು ಡಿಸೈಡ್ ಮಾಡಿ ಮಾಡಬೇಕಾ ಬೇಡ ಅಂತ. ಸರಿ ಅಂತ ಅವ್ರು ಮನೆಗೆ ಕರ್ಸ್ಕೊಳ್ತಾರೆ. ನಾನು ನನ್ನ ಸ್ನೇಹಿತ ಹರ್ಷಿತ್ ಅಂತ ಅದ್ರ ಜೊತೆ ಹೋಗ್ತೀವಿ, ನರೇಷನ್ ಕೊಡ್ತೀನಿ 1 ಸ್ಟಾರ್ಟಿಂಗಿಂದ ಎಂಡ್ ತನಕ ಬಿದ್ದು ನಗ್ತಾರೆ ಅವರು. ಕಾರಣ ಯೂತ್, ಈ ಏಜ್, ಸೊ ಇಂಥ ಸಬ್ಜೆಕ್ಟ್ಗಳು ಅವ್ರಿಗೆ ಇಷ್ಟ ಆಗುತ್ತೆ, ಎಂಜಾಯ್ ಮಾಡಿದ್ರು ಆ್ಯಂಡ್ ಹೇಳಿದ್ರು ಪಕ್ಕ ಇದನ್ನು ನಾನು ಮಾಡ್ತೀನಿ. ನಾನು ಹೇಳಿದಿದ್ದು ಪ್ರೊಡ್ಯೂಸರ್ ಪಿಚ್ಚು, ಇದು 0 ಅಂದಾಗ
ಆಯಿತು ನೋಡೋಣ ಅಂತ ಅಂದರು. ಆಮೇಲೆ ಮುಂದಿನದು ಬೆಳವಣಿಗೆ ಆಯಿತು. ಆಮೇಲೆ ಇದಕ್ಕೆ ಹೀರೋಯಿನ್ ಬೇಕು. ಸೊ ಹೀರೋಯಿನ್ ಬೇಕಂದಾಗ ನಾವು ಒಂದಷ್ಟು ಫೇಸ್ಗಳನ್ನ ಫೇಸ್ಬುಕ್ಕಲ್ಲಿ ಅಲ್ಲೆಲ್ಲ ನೋಡಿದಾಗ ರೀಚ್ ಆಗೋದು ಕಷ್ಟ. ಅದು ಅಲ್ಲದೆ ನಮ್ಮದು ಝೀರೋ ಬಜೆಟ್ ಆಗಿರೋದ್ರಿಂದ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಬರೋದು, ಸ್ಟೇ ಮಾಡೋದು ಅದೆಲ್ಲ ತುಂಬ ಕಷ್ಟ ಆಗಿರೋದ್ರಿಂದ ನಾವು ನಮ್ಮ ವಾತಾವರಣಕ್ಕೆ ಅಥವಾ ನಮ್ಮ ಅಭಿರುಚಿಗೆ ಮ್ಯಾಚ್ ಆಗುವಂಥ ವ್ಯಕ್ತಿ ಯಾರು ಸಿಗ್ತಾರೆ ಆ ಹೀರೋಯಿನ್ನು ನಮಗೆ ನಮ್ಮ ಮೈಂಡ್ ಸೆಟ್ಟಿಗೆ ಅಂತ ಸರ್ಚ್ ಮಾಡಿದಾಗ ನನಗೆ ಚುಮ್ಮನ್ ಮಣಿಕಂಠ ತುಂಬ ಕ್ಲೋಸ್ ಫ್ರೆಂಡ್. ಸೊ ಅವರ ಥ್ರೂ ನನಗೆ ಶೈಲಶ್ರೀ ಅವರು ಒಂದು ಮೊಟ್ಟೆ ಕಥೆಯ ಹೀರೋಯಿನ್ ಆಗಿ ಮಾಡಿದರು. ಸೊ ನನಗೆ ಅವರು ತುಂಬ ಇಷ್ಟ ಆಗಿದ್ದು ಅವರ ಎಕ್ಸ್ಪ್ರೆಸಿವ್ ಫೇಸ್. ಸೊ ಅವರ ಬಾಡಿ ಲ್ಯಾಂಗ್ವೇಜ್ಗೂ ಕೂಡ ಚೆನ್ನಾಗಿ ನಟನೆ ಕೊಡ್ತಾರೆ ಅವರು. ಸೊ ಸುಮನ್ ಮಣಿಕಂಠ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ಇವರ ಕಾಂಟ್ಯಾಕ್ಟ್ ಹೇಗೆ ಸಿಗ್ಬೋದು ಅಂತ ಕಂಡಾಗ ಅವರು ನನ್ನ ಸ್ನೇಹಿತರು, ನಾನು ಅವ್ರನ್ನ ಕರೆಸ್ತೀನಿ ನೀವು ಮಾತಾಡಿ ಅಂತ ಅವ್ರು ಕರೆಸ್ತಾರೆ. ಸೊ ನಾವು ಆಫೀಸಲ್ಲಿ ಒಂದು ಆಫೀಸಲ್ಲಿ ಅವ್ರನ್ನ ಮೀಟ್ ಆಗ್ತೀವಿ. ಮೀಟಾಗಿ ಈ ಥರ ಒಂದು ಸ್ಟೋರಿ ಇದೆ, ಪ್ರೊಡ್ಯೂಸರ್ ಪಿಚ್ಚು ಅಂತ ಹೇಳಿ ಸ್ಟೋರಿ ನರೇಷನ್ ಕೊಡ್ತೀನಿ. ಅವ್ರಿಗೆ ಇಷ್ಟ ಆಗುತ್ತೆ, ಮಾಡೋಣ ಸರ್ ಅಂತ ಹೇಳ್ತಾರೆ. ಪ್ರೊಡ್ಯೂಸರ್ ಪಿಚ್ಚು ಓಕೆ, ಝೀರೋ ಬಜೆಟ್ ಆದ್ರೂ ಪರವಾಗಿಲ್ಲ, ನಾನು ಇದರಲ್ಲಿ ನಿಲ್ತೀನಿ ನಿಮ್ಮ ಟೀಮ್ ಜೊತೆ ಅಂತ ಸಹಕಾರ ಕೊಡ್ತಾರೆ. ಸೊ ಅಲ್ಲಿಂದ ಕತೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಪ್ರಾಕ್ಟೀಸ್ ಮಾಡಬೇಕು, ವರ್ಕ್ಶಾಪ್ ಮಾಡಬೇಕು. ನಾವು ನ್ಯೂ ಕಮರ್ಸ್ ಆಗಿರೋದ್ರಿಂದ ಡೈರೆಕ್ಟ್ ಹೋಗಿ ಕ್ಯಾಮರಾದಿಂದ ನಿಲ್ಲಕ್ಕಾಗಲ್ಲ. ಸೊ ನಾವಿಬ್ಬ ಹೀರೋ ಮತ್ತು ಹೀರೋಯಿನ್ನನ್ನು ಎತ್ತಾಕೊಂಡು ಹೀರೋನ ಮನೆಗೆ ಹೋಗ್ತೀವಿ. ಅಲ್ಲಿ ಹೋಗಿ ಒಂದು 3 ದಿನಗಳ ವರ್ಕ್ಶಾಪ್ ನಡೆಯುತ್ತೆ. ವರ್ಕ್ಶಾಪಲ್ಲಿ ನನಗೆ ಭಾಳ ಕೆಟ್ಟ ಅನುಭವ ಆಗುತ್ತೆ. ಹೀರೋಯಿನ್ಗೆ ನಟನೆ ಚೆನ್ನಾಗಿ ಬರ್ತಾಯಿದೆ, ಅವರು ಮಾಡ್ತಿದ್ದಾರೆ, ಚೆನ್ನಾಗಿ ಕೊಡ್ತಿದ್ದಾರೆ. ಹೀರೋ ನಮ್ಮ ಇದೇನಪ್ಪ ಹೀರೋದು ನಟನೆ ಬರ್ತಿಲ್ಲ, ಅವರು ಅಲ್ಲೇ ಸ್ತಬ್ಧ ಆಗ್ತಿದ್ದಾರೆ, ಅಲ್ಲೇ ಏನನ್ನು ಆಲೋಚನೆ ಮಾಡ್ಕೊಂಡು ನಿಲ್ತಾರೆ, ಆ್ಯಕ್ಟಿಂಗ್ ಕೊಡ್ತಿಲ್ಲ. ಇದು ನನಗೆ ತುಂಬ ಟೆನ್ಷನ್ ಇದೆ, ಹಿಂಗೆ ಇದು ಇವ್ರ ಹತ್ರ ಹೇಗೆ ಆ್ಯಕ್ಟಿಂಗ್, ನಾನೊಂದಷ್ಟು ಹೇಳ್ಕೊಡ್ತಿದ್ದೆ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ಅಂತ. ಸೊ ಅದಕ್ಕಿಂತ ಮುಂಚೆ ಅವರು ಯಶ್ ಶೆಟ್ಟಿ ಅನ್ನೋರ ಜೊತೆ ಹೋಗಿ ಆ್ಯಕ್ಟಿಂಗ್ ಕಲ್ತು ಬಂದಿರ್ತಾರೆ. ಯಶ್ ಶೆಟ್ಟಿ ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಅವ್ರ ನಟನೆ ಕಲ್ತು ಬಂದರೂ ಕೂಡ ಇವರು ಯಾಕೆ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಹಿಂಗೆ ಆಗ್ತಿದೆ ಅಂತ ಅಂದ್ಕೊಂಡೆ. ಓಕೆ, ನಾನು ನನ್ನಷ್ಟಕ್ಕೆ ಕೂತೆ. ಆಮೇಲೆ ಹೀರೋ ಮತ್ತು ಹೀರೋಯಿನ್ ಅವರಿಬ್ಬರೇ ಜೊತೆಯಾಗಿಬಿಟ್ಟು ರಿಹರ್ಸಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಡೈರೆಕ್ಟ್ರಿಗೆ ಏನೋ ಇದು ನಮ್ಮಿಂದ ಏನೋ ಆಗ್ತಿಲ್ಲ ಅಂತ ಅಂದ್ಕೊಂಡು ಅವರೇ ಸ್ಟಾರ್ಟ್ ಮಾಡಿದ್ರು. ನಾನು ಸುಮ್ಮನೆ ಕೂತು ನೋಡ್ತಾ ಇದ್ದೆ. ಚೆನ್ನಾಗಿ ಪರ್ಫಾರ್ಮೆನ್ಸ್ ಅವರವರಷ್ಟಕ್ಕೆ ಅವ್ರು ಮಾಡ್ತಾಯಿದ್ರು. ಶೂಟಿಂಗ್ ಟೈಮ್ ಹೀರೋ ಪರ್ಫಾರ್ಮೆನ್ಸ್ ನನಗೆ ರಿಹರ್ಸಲಲ್ಲಿ ಏನು ಭಾವನೆ ಅನುಭವ ಕೊಟ್ಟರು ಅದರ ಕಾಂಟ್ರೆಸ್ಟ್ ಏಕ್ದಮ್ ಕಾಂಟ್ರೆಸ್ಟ್. ಪ್ರತಿ ಪರ್ಫಾರ್ಮೆನ್ಸಲ್ಲೂ ಕೂಡ ಅವರ ಇಂಪ್ರೂವೈಸೇಷನ್, ಆ ಆ್ಯಕ್ಟ್ ಅಥವಾ ನಟನೆ, ಬಾಡಿ ಲ್ಯಾಂಗ್ವೇಜು, ಡೈಲಾಗ್ ಡೆಲಿವರಿ ತುಂಬ ಇಷ್ಟ ಆಯಿತು. ಭಾಳ ಚೆನ್ನಾಗಿ ನಟನೆಯನ್ನು ಕೊಟ್ಟರು. ಅದು ನಿಮಗೆ ಗೊತ್ತಿದೆ, ಟೀಸರ್ ರಿಲೀಸ್ ಆಗಿದೆ, ಅದನ್ನು ನೀವು ನೋಡಿದ್ದೀರಾ. ಭಾಳ ಚೆನ್ನಾಗಿ ಬಂದಿದೆ. ಹೀರೋಯಿನ್ ಎಕ್ಸೆಪ್ಷನ್ ಹೇಳಲೇಬೇಕಾಗಿಲ್ಲ. ಸೊ ಅವರು ನಮ್ಮ ಟೀಸರನ್ನು ಮುಂದೆ ತಗೊಂಡು ಹೋಗೋರು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸ್ಕ್ರೀನ್ ಅಪಿಯರೆನ್ಸ್ ಎಲ್ಲ ಭಾಳ ಚೆನ್ನಾಗಿ ಗೊತ್ತಿದೆ. ಸೊ ಇಬ್ಬರ ಕಾಂಬಿನೇಷನ್ ಸ್ಕ್ರೀನಲ್ಲಿ ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಒಂದಷ್ಟು ರೆಸ್ಪಾನ್ಸ್ಗಳು ನಮಗೆ ಬಂದಿವೆ. 3 ವ್ಯಕ್ತಿಗಳ ಬಗ್ಗೆ ನಾನು ಧನ್ಯವಾದವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಸ್ಪಾನ್ಸರರ್ಸ್. ಸೊ ಅವರಿಲ್ಲ ಅಂತಾದರೆ ನಮಗೆ ಈ ಪ್ರಾಜೆಕ್ಟನ್ನು ಎದುರ್ಕೊಂಡು ಹೋಗೋಕೆ ಆಗಲ್ಲ. ಹಣಕಾಸು ನಮಗೆ ತುಂಬ ಇಂಪಾರ್ಟೆಂಟ್. 2ನೇದಾಗಿ ನನಗೆ ಸಪೋರ್ಟ್ ಮಾಡಿದಂಥ ಫಿಲ್ಮಿ ಸ್ಕೂಪ್ ಇದರ ಪ್ರೊಪ್ರೈಟರ್ ಸೂಚನ್ ಶೆಟ್ಟಿ ಅವರು ನಮ್ಮ ಪ್ರತಿ ಹಂತದಲ್ಲೂ ಕೂಡ ನಮಗೆ ಅವ್ರ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಮೋಷನ್ ನಮಗೆ ಕೊಟ್ಟಿದ್ದಾರೆ. ಯಾಕಂದರೆ ಝೀರೋ ಬಜೆಟ್, ನಾವೆಲ್ಲೂ ಹಣ ಪೇ ಮಾಡೋಂಗಿಲ್ಲ. ಅವರಿಗೆ ಪರಿಚಯ ಇರುವಂಥ ಟ್ರೋಲ್ ಪೇಜಸ್ಸು ಅಲ್ಲಿ ಇಲ್ಲೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಮೋಷನ್ ನಮಗೆ ಕೊಟ್ಟಿದ್ದಾರೆ. 3ನೇದು ಬಂದುಬಿಟ್ಟು ನಮ್ಮ ಆರ್ಟಿಸ್ಟ್ ಹಾಗೂ ಟೆಕ್ನಿಷಿಯನ್ಸ್. ಆರ್ಟಿಸ್ಟ್ಗಳ ಬಗ್ಗೆ ನಾನು ಹೇಳಿದ್ವಿ, ಟೆಕ್ನಿಷಿಯನ್ಗಳ ಬಗ್ಗೆ ನಾನು ಹೇಳಲೇಬೇಕು. ಟೆಕ್ನಿಷಿಯನ್ಗಳು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಈ ಚಿತ್ರ ಈ ಶೂಟಾಗಿ ನಿಮ್ಮ ಎದುರು ಇದೆ ಅಂತಾದರೆ, ನಿಮ್ಗೆ ಬಂದಿದೆ ಅಂತಾದರೆ, ಅದಕ್ಕೆ ಮುಖ್ಯ ಕಾರಣ ಟೆಕ್ನಿಷಿಯನ್ಸ್. ಅವ್ರು ಎಲ್ಲೂ ಕೂಡ ಅವರ ರೆಮ್ಯುನರೇಷನನ್ನು ತಗೊಳ್ಳದೇನೆ ನಾನು ಈ ಥರ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಸರ್, ಇದು ಹೀಗೆ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡಾಗ, ಪ್ರೊಡ್ಯೂಸರ್ ಪಿಚ್ಚು, ಈ ಥರ ಕಾನ್ಸೆಪ್ಟು, ಈ ಥರ ಪ್ರಮೋಷನ್ ಮಾಡ್ತೀವಿ ಅಂತ ಅಂದಾಗ, ಅವರು ಅವರ ಫುಲ್ ಅವರ ಪೂರ್ತಿ ಮನಸ್ಸಿಂದ ಒಪ್ಪಿಕೊಂಡು, ಸರಿ ನಾವು ಇದಕ್ಕೆ ಯಾವುದೇ ರೀತಿಯ ರೆಮ್ಯುನರೇಷನನ್ನು ತಗೊಳ್ಳಲ್ಲ ಅಂತ ಹೇಳಿ, ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೂಡ ಮ್ಯೂಸಿಕ್ ಆಗಲಿ, ಕ್ಯಾಮರಾ ಆಗಲಿ, ಎಡಿಟಿಂಗ್ ಆಗಲಿ, ಪೋಸ್ಟರ್ ಡಿಸೈನಿಂಗ್ ಆಗಲಿ, ಅದರ ಹಿಂದೆ ಕೆಲಸ ಮಾಡಿರುವಂಥ ಬಹಳಷ್ಟು ಟೆಕ್ನಿಷಿಯನ್ಗಳು ಯಾರು ಕೂಡ ಹಣವನ್ನು ತಗೊಳ್ಳದೆ ನಮಗೆ ಸಹಕಾರವನ್ನು ಕೊಟ್ಟಿರ್ತಾರೆ. ಅದಕ್ಕಾಗಿ ಇವತ್ತು ಟೀಸರ್ ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಸೊ ಅದೇ ಈಗ ನಮಗೆ ಟೆಕ್ನಿಷಿಯನ್ಗಳಲ್ಲಿ ಮುಖ್ಯವಾಗಿ ಮ್ಯೂಸಿಕ್ ಪ್ರಸಾದ್ ಕೆ ಶೆಟ್ಟಿ ಅವರು ಅದ್ಭುತವಾದಂಥ ಮ್ಯೂಸಿಷಿಯನ್, ಲುಂಗಿಯ ಮ್ಯೂಸಿಷಿಯನ್. ಕ್ಯಾಮರಾಮ್ಯಾನ್ ಜಾಯಲ್ ಶಾಮನ್ ಡಿಸೋಜ ಬಹಳ ಕ್ರಿಯೇಟಿವ್ ಆಗಿರುವಂಥ ಕ್ಯಾಮರಾಮ್ಯಾನ್. ಹಾಗೆ ಎಡಿಟರಲ್ಲಿ ನಮಗೆ ಟೀಸರ್ ಎಡಿಟ್ ಬಸಂತ್, ಸಮನ್ ಸುಮಂತ್. ಹಾಗೆ ಟ್ರೈಲರ್ ಎಡಿಟಿಂಗ್ ನಮ್ಮ ರಾಹುಲ್ ಅವರು ಮಾಡಿದ್ದಾರೆ. ಇದರ ಸೌಂಡ್ ಡಿಸೈನನ್ನು ಸಂದೀಪ್ ಆರ್ ಬಲ್ಲಾಳ್ ಅವರು ಮಾಡಿದ್ದಾರೆ. ಚುಮನ್ ಮಣಿಕಂಠ ಆಲ್ರೌಂಡರ್ ಆಗಿ ನಿಂತು ಪೋಸ್ಟರ್ ಡಿಸೈನಲ್ಲೂ ಕೈ ಆಡಿಸಿದ್ದಾರೆ, ನಮ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಸೊ ಈ ಥರ ಟೆಕ್ನಿಷಿಯನ್ಗಳು ಪಟ್ಟಿ ನಮ್ಮದು ಜಾಸ್ತಿ ಆಗುತ್ತಾ ಹೋಗುತ್ತೆ. ನಮಗೆ ಸ್ಟುಡಿಯೋಗಳು, ಡಬ್ಬಿಂಗ್ ಸ್ಟುಡಿಯೋಗಳು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಸೊ ಈ ಥರ ನಾವು ಸೇರಿಕೊಂಡು ಒಂದು ಪ್ರಾಜೆಕ್ಟನ್ನು ಮಾಡಿದ್ದೀವಿ. ಈ ಪ್ರಾಜೆಕ್ಟ್ ವರ್ಲ್ಡ್ ಪ್ಲೇ. ವರ್ಲ್ಡ್ ಪ್ಲೇ ಅಂದರೆ ಮಾತಿನ
ಚಟಪಟಾಕಿ ಮಾತಿನ ಅಂಶಗಳಿರುವಂತಹ ಒಂದು ಟೀಸರ್ ಕಟ್, ಒಂದು ಟ್ರೈಲರ್ ಕಟ್. ಇಲ್ಲಿ ನಿಮಗೆ ಅದು ಡಬಲ್ ಮೀನಿಂಗ್ ಅನ್ನೋ ಸೌಂಡ್ ಬರೋ ರೀತಿಯ ಒಂದು ಟ್ರೈಲರ್ ಕಟ್ ಆಗಿರುತ್ತೆ. ಆ್ಯಂಡ್ ಈ ಥರದ್ದೊಂದು ಕಾನ್ಸೆಪ್ಟನ್ನು ನಾವೇನು ಮೊದಲು ಬಾರಿ ಮಾಡ್ತಾ ಇಲ್ಲ, ಭಾಳಷ್ಟು ದಿಗ್ಗಜರು ಮೊದಲು ಮಾಡಿದ್ದಾರೆ, ಜನಗಳಿಗೆ ಕೂಡ ಇಷ್ಟ ಆಗಿದೆ. ಸೊ ಇದು ಈ ಟೀಸರ್ ಅಥವಾ ಈ ಟ್ರೈಲರ್ ಮಾಡಿ ಇದರಿಂದ ಟೀಸರನ್ನು ಕಟ್ ಮಾಡಿದ್ದೀವಿ. ಈ ಟ್ರೈಲರ್ ಏನಿದೆ, ಇನ್ನು ಮುಂದೆ ನಾವು ರಿಲೀಸ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಈ ಟ್ರೈಲರ್ ಸರಿಸುಮಾರು 17-18 ನಿಮಿಷದ್ದಾಗಿರುತ್ತೆ. ಜಗತ್ತಿನ ಅತಿ ದೊಡ್ಡ ಟ್ರೈಲರ್ ಅಂತ ಹೇಳ್ಕೊಂಡಿದ್ದೀವಿ. ಈ ಟ್ರೈಲರ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿಂದ ಫಿಲ್ಮ್ ಸ್ಟಾರ್ಟ್ ಆಗುತ್ತೆ. ಈ ರೀತಿಯ ಒಂದು ಕಾನ್ಸೆಪ್ಟ್ ಹೊಸದಾಗಿ ನಾವು ಮಾಡ್ಕೊಂಡಿದ್ದೀವಿ. ಇದು ಪ್ರೊಡ್ಯೂಸರ್ ಪಿಚ್ ಆಗಿರುತ್ತೆ. ಸೊ ಈ ಟೀಸರನ್ನು ನೋಡಿ ಯಾರಾದರೂ ಹೊಸಬರಿಗೆ ನಾವು ಹಣ ಹಾಕಬೇಕು, ಚೆನ್ನಾಗಿರೋ ಟೀಮ್ ಜೊತೆ ಕೆಲಸ ಮಾಡಬೇಕಂತ ಯಾರಾದರೂ ಮನಸ್ಸು ಮಾಡುವಂಥ ಇನ್ವೆಸ್ಟರ್ಗಳಿದ್ದರೆ ನೋಡಿ, ನಾವು ಯಾವುದೇ ಬಜೆಟ್ ಇಲ್ಲದೆ ನಾವು ಸ್ಪಾನ್ಸರ್ಶಿಪ್ ಏನು ಕಲೆಕ್ಷನ್ ಮಾಡಿದ್ದೀವಿ ಅದು ಎಸ್ ಒಂದಷ್ಟು ಎಕ್ಸೆಪ್ಷನ್, ಕೆಲವೊಂದಷ್ಟು ಫುಡ್ ಆಗಲಿ ಟ್ರಾನ್ಸ್ಪೋರ್ಟ್ಗಾಗಲಿ ಇದಕ್ಕೆಲ್ಲ ಖರ್ಚಾಗೇ ಆಗುತ್ತೆ. ಸೊ ಇದಕ್ಕೆ ನಾವು ಸ್ಪಾನ್ಸರ್ಶಿಪ್ ಕಲೆಕ್ಷನ್ ಮಾಡಿರುವಂಥದ್ದು. ಮತ್ತೆ ಉಳಿದ ಯಾವ ಕೆಲಸಗಳಿಗೂ ನಾವು ಹಣವನ್ನು ಖರ್ಚು ಮಾಡಿಲ್ಲ. ಸೊ ಭಾಳ ಲೀಸ್ಟ್ ಅಮೌಂಟ್, ಭಾಳ ಕಮ್ಮಿ ಅಮೌಂಟಲ್ಲಿ ಇದನ್ನು ರೆಡಿ ಮಾಡಿದ್ವಿ ಈ ಪ್ರಾಜೆಕ್ಟನ್ನು. ಸೊ ಇದು 0 ಬಜೆಟ್ ಅಂತಲೇ ಹೇಳ್ಬೋದು. ಸೊ ಯಾರಾದರೂ ಇನ್ವೆಸ್ಟ್ ಮಾಡುವ ಪ್ಲ್ಯಾನ್ ಇದ್ದರೆ ನಮಗೆ ಮಾಡ್ಬೋದು. ನಾವು ಬಹಳ ಹೆಚ್ಚು ಖರ್ಚಾಗದಂತೆ, ಬಟ್ ಆ ಕೆಲಸವನ್ನು ನೀವು ಹಾಕುವಂಥ ಅಮೌಂಟಿಗೆ ದುಪ್ಪಟ್ಟು ಪ್ರಮಾಣದಲ್ಲಿ ನಾವು ಸಿನಿಮಾವನ್ನು ಮಾಡಿ ಅದನ್ನು ಯಶಸ್ವಿಯಾಗಿ ಮೂಡಿ ಬರೋ ಥರ ಮಾಡ್ತೀವಿ ಅನ್ನುವಂಥದ್ದು ನಮ್ಮ ಕೊನೆಯ ಹಾರೈಕೆ. ಟೀಸರ್ ಈಗಾಗಲೇ ರಿಲೀಸ್ ಆಗಿದೆ, ಸಿಂಪಲ್ ಸುನಿ ಸರ್ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಈ ವಿಷಯವಾಗಿ ನಾನು ಒಂದಷ್ಟು ಹೇಳಲೇಬೇಕು. ನಮ್ಮ ಪೋಸ್ಟರ್ಗಳನ್ನ, ಹೀರೋನ 2 ಪೋಸ್ಟರು, ಹೀರೋಯಿನ್ನ 2 ಪೋಸ್ಟರನ್ನು ಕನ್ನಡದ ಖ್ಯಾತನಾಮರಾಗಿರುವಂತಹ ಟಗರು ಖ್ಯಾತಿಯ ಧನಂಜಯ ಅವರು ಹೀರೋ ಪೋಸ್ಟರ್ ರಿಲೀಸ್ ಮಾಡಿಕೊಟ್ರೆ, ನಮ್ಮ ಫಸ್ಟ್ ಲುಕ್ ಟೈಟಲ್ ಪೋಸ್ಟರನ್ನು KGF ಖ್ಯಾತಿಯ ರವಿ ಬಸ್ರು ಅವರು ರಿಲೀಸ್ ಮಾಡಿಕೊಡ್ತಾರೆ. ಹೀರೋಯಿನ್ ಪೋಸ್ಟರನ್ನು ಶ್ರೀಮನ್ನಾರಾಯಣ, ಅವನೇ ಶ್ರೀಮನ್ನಾರಾಯಣ ಖ್ಯಾತಿಯ ಸಾನ್ವಿ ಶ್ರೀವಾಸ್ತವ ಅವರು ಅವರ ಪರ್ಸ್ನಲ್ ಟ್ವಿಟ್ಟರಲ್ಲಿ ರಿಲೀಸ್ ಮಾಡಿಕೊಡ್ತಾರೆ. ಹಾಗೆ ನಮ್ಮ ಟೀಸರನ್ನು ಸಿಂಪಲ್ ಸುನಿ ಅವರು ಬಹಳ ಮೆಚ್ಚಿಕೊಂಡು ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಸೊ ಇದು ನಿಮ್ಮ ಮುಂದೆ ಇದೆ. ರೆಸ್ಪಾನ್ಸ್ಗಳು ಭಾಳ ಚೆನ್ನಾಗಿ ಬರ್ತಿವೆ ಟೀಸರನ್ನು ನೋಡಿಬಿಟ್ಟು, ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇವೆ. ಆಮೇಲೆ ನಾನು ಈ ಚಿತ್ರದ ಬಗ್ಗೆ ನಿಮಗೆ ಮುಂದಿನ ಮಾತುಕತೆಯಲ್ಲಿ ತಿಳಿಸ್ತೀನಿ. ನಿಮ್ಮ ಸಹಕಾರ ಹೀಗೆ ಇರಲಿ. ಆದಷ್ಟು ಟೀಸರನ್ನು ನೋಡಿ ಯೂಟ್ಯೂಬಿಗೆ ಹೋಗಿ ಶ್ರೀಹರಿ ಕಥಾನಕ ಅಂತ ಟೈಪ್ ಮಾಡಿ ಟೀಸರನ್ನು ನೋಡಿ ಲೈಕ್ ಕಮೆಂಟ್ ಶೇರ್ ಮಾಡಿ. ಥ್ಯಾಂಕ್ ಯು. ಸಾಕು, ನಿಲ್ಸ್ರಿ. ಇದೆಲ್ಲ ಒಂದು ಟೀಸರ? ಓ, ಪೂರ್ತಿ ಹೇಳು ತನಕ ಸ್ವಲ್ಪ ತಡ್ಕೋ.